ಮುಳಬಾಗಿಲು ತಾಲೂಕಿನ ಊರುಕುಂಟೆಮಿಟ್ಟೂರು ಗ್ರಾಮದ ಸರ್ಕಾರಿ ಅನುದಾನಿತ ಶಾಲೆಯಾದ ಶ್ರೀ ಕೋದಂಡ ರಾಮಸ್ವಾಮಿ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ನಾರಾಯಣಪ್ಪನವರ ಮಗ ಎನ್ ಹರೀಶ್ ರವರು ಹಲ್ಲೆ ಮಾಡಿ ಕಿರುಕುಳ ನೀಡಿದ್ದಾರೆಂದು ಆರೋಪಿಸಿ ಶಾಲೆಯ ಮುಂದೆ ಉಪಾಧ್ಯಾಯಿನಿ ಸುಮಿತ್ರಾ ಅಹೋರಾತ್ರಿ ಧರಣಿ ನಡೆಸಿದ ಘಟನೆ ಶನಿವಾರ ರಾತ್ರಿ ನಡೆದಿದೆ. ಸ್ಥಳಕ್ಕೆ ಆಗಮಿಸಿದ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ನಾನು ಊರುಕುಂಟೆ ಗ್ರಾಮದವಳೆ ಆಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದು, ನಮ್ಮ ಊರಿನ ಸರಾಸರಿ ಅನುದಾನಿತ ಎಡೆಡ್ ಶಾಲೆಯ ಆಡಳಿತ ಮಂಡಳಿ ತಮ್ಮನ್ನು ಕಾಯಂ ಮಾಡುತ್ತೇವೆ ಎಂದು ನೀಡಿದ ಆಶ್ವಾಸನೆ ಮೇರೆಗೆ ನಾನು ಕಳೆದ 2.5 ವರ್ಷದಿಂದ ಯಾವುದೇ ಸಂಬಳ ಪಡೆಯದೆ ಬೆಂಗಳೂರಿನಿಂದ ನಿತ್ಯ ಶಾಲೆಗೆ ಬಂದು ಗಣಿತ ಪಾಠ ಮಾಡುತ್ತಾ ಬರುತ್ತಿದ್ದೇನೆ. ಆದರೆ ಪ್ರಸ್ತುತ ಅಧ್ಯಕ್ಷರ ತಮ್ಮನ ಮಗಳನ್ನು ನನ್ನ ಸ್ಥಾನಕ್ಕೆ ತರುವ ಉದ್ದೇಶದಿಂದ ನಾನಾಗಿ ಕೆಲಸ ಬಿಟ್ಟು ಹೋಗಲಿ ಎಂದು ನನಗೆ ವಿನಾಕಾರಣ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಶನಿವಾರ ಬೆಳಗ್ಗೆ ಶಾಲೆಯ ಆಡಳಿತ ಮಂಡಳಿಯ ಮೀಟಿಂಗ್ ವೇಳೆ ಶಾಲೆಯ ಅಧ್ಯಕ್ಷರಾದ ಮಿಟ್ಟೂರು ಡಾ ಜಗದೀಶ್ ಹಾಗೂ ಕಾರ್ಯದರ್ಶಿಗಳಾದ ನಾರಾಯಣಪ್ಪ ಹಾಗೂ ಸದಸ್ಯರೊಂದಿಗೆ ಮಾತನಾಡುತ್ತಿದ್ದಾಗ ಕಾರ್ಯದರ್ಶಿ ನಾರಾಯಣಪ್ಪನವರ ಮಗ ಎನ್ ಹರೀಶ್ ರವರು ನನ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಹೊಡೆಯಲು ಪ್ರಯತ್ನ ಮಾಡಿದ್ದಲ್ಲದೆ ಹೀಯಾಳಿಸಿ ಮಾತಾಡಿ ನನಗೆ ಮಾನಸಿಕವಾಗಿ ತೊಂದರೆ ನೀಡಿರುತ್ತಾರೆ ಎಂದು ದೂರಿದರು. ನನಗೆ ನೀಡುತ್ತಿರುವಂತೆ ಮಾನಸಿಕ ಹಿಂಸೆಯನ್ನು ಹಿಂದೆ ಹಲವು ವರ್ಷ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದ ಹಲವಾರು ಮಹಿಳಾ ಟೀಚರ್ಗಳಿಗೆ ತೊಂದರೆ ನೀಡಿ ಶಾಲೆ ತೊರೆಯುವಂತೆ ಮಾಡಿರುತ್ತಾರೆ. ನನಗೂ ಮಾನಸಿಕ ಹಾಗೂ ದೈಹಿಕವಾಗಿ ತೊಂದರೆ ನೀಡಿ ಶಾಲೆ ತೊರೆಯುವಂತೆ ಮಾಡುವ ಹುನ್ನಾರ ನಡೆಸಿದ್ದಾರೆಂದು ತಿಳಿಸಿದರು. ಶಾಲೆಯ ಮುಖ್ಯ ಉಪಾಧ್ಯಾಯರು ನನಗೆ ವಿನಾಕಾರಣ ಕಿರುಕುಳ ನೀಡುತ್ತಿದ್ದು ನಾನು ಮಾನಸಿಕವಾಗಿ ತೊಂದರೆ ಅನುಭವಿಸುತ್ತಿದ್ದೇನೆ. ಕಳೆದ 2.5 ವರ್ಷಗಳಿಂದ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನನಗೆ ಅನ್ಯಾಯ ಆಗಿದ್ದು ನನಗೆ ನ್ಯಾಯ ಸಿಗಬೇಕು. ಶಾಲೆಯಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡಬೇಕು. ಯಾವುದೇ ಕಾರಣಕ್ಕೂ ಕಿರುಕುಳ ನೀಡಬಾರದು ಹಾಗೂ ನನ್ನನ್ನು ಕಾಯಂಗೊಳಿಸಬೇಕೆಂದು ಒತ್ತಾಯಿಸಿದರು. ಇದು ಶ್ರೀ ಕೋದಂಡ ರಾಮಸ್ವಾಮಿ ಪ್ರೌಢಶಾಲೆ ಅನ್ನೋದು ಅನುದಾನಿತ ಶಾಲೆ. ಸೊ ನಾನು ಇಲ್ಲಿ ವೇಕೆನ್ಸಿ ಇತ್ತಂದ್ಬಿಟ್ಟು ನಾನು ಕೆಲಸಕ್ಕೆ ಬಂದೆ ಇಲ್ಲಿಗೆ. ನಾನು ಅವ್ರ ಬಾಂಡ್ ಪ್ರಕಾರ ನಾನು ಎಲ್ಲನೂ ನಡ್ಕೊಂಡಿದ್ದೀನಿ, ಅವ್ರು ಕೊಟ್ಟರು ಅವತ್ತು ಬಾಂಡ್ ಪ್ರಕಾರ ನಡ್ಕೊಂಡಿದ್ದೀನಿ. ಸೊ 2 ಇಯರ್ಸ್ ನನ್ನ ಹತ್ರ ಅವತ್ತು ಏನು ನಾನು ಲೇಟಾಗಿ ಬಂದೇನು ಏನು ಮಾತಾಡಿಲ್ಲ ಸರ್. 2 ಇಯರ್ಸ್ ಆದಮೇಲೆ ಲೇಟರ್ ಆನ್ ನನಗೆ ಮಾನಸಿಕವಾಗಿ ಟಾರ್ಚರ್ ಕೊಟ್ಟು 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 ನನ್ನನ್ನು ಓಡಿಸೋದ್ರಲ್ಲಿ ನೋಡ್ತಾ ಇದ್ರು ಸರ್. ಈಗ ನಾನು ಏನಾದರೂ ಮಾತಾಡೋಕ್ಕೆ ಹೋದರೆ ನನ್ನ ಮೇಲೇ ಬ್ಲೇಮ್ ಮಾಡೋದು. ಸೊ ಒಬ್ಬರು ನನಗೆ HM ಇಲ್ಲಿ, ನಾನು 5 ನಿಮಿಷ ಲೇಟಾಗಿ ಬಂದರೆ ಇಬ್ಬರು ಅದು ಮಾತಾಡ್ತಾನೇ ಇರಲಿಲ್ಲ. ಒಂದು ಟೀಚರ್ ನನಗೆ ಸಪೋರ್ಟಿವ್ ಆಗಿ ನನ್ನ ಕ್ಲಾಸನ್ನು ಹ್ಯಾಂಡಲ್ ಮಾಡ್ತಾ ಇರಲಿಲ್ಲ. ಒಂದು 5 ನಿಮಿಷ ಅಂತಂದು ನನಗೆ ಯಾರು ಹೆಲ್ಪ್ ಮಾಡ್ತಾರೋ ಅವ್ರಿಗೆಲ್ಲ ನೋಟಿಸ್ ಕೊಡೋದು ಸರ್. ಇಲ್ಲಿ ಈ ಥರ HM ಸೆಕ್ರೆಟ್ರಿಗೆ ಮತ್ತು ಪ್ರೆಸಿಡೆಂಟ್ಗೆ ಹೇಳಿ ನನಗೆ ತುಂಬಾ ಮಾನಸಿಕವಾಗಿ ಟಾರ್ಚರ್ ಕೊಟ್ಟು 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 ನಾನು ಕಡೆಗೆ ಹಿರಿಯಪ್ಪ ಅನ್ನೋರ ಹತ್ರ ಹೋಗಿ ಹೇಳಿದಾಗ ಅವರು ನೀನು ನೋಡಮ್ಮ ಬಂದು ಕೆಲಸ ಮುಡಿಸ್ಕೊಂಡು ಹೊರಟೋಗ್ಬಿಡು ಅಂತ ಅವ್ರನ್ನೇ ಕರ್ಕೊಂಬಂದು ಇಲ್ಲಿ ಹೇಳಿಸಿದ್ರೆ ಅವ್ರ ಮಾತಿಗೆ ಬೆಲೆ ಇಲ್ಲ ಅಂತಂದರು. ಮತ್ತು ನಾನು ಸುಮ್ಮನೆ ಆಗಿಬಿಟ್ಟೆ ಸರ್. ಮತ್ತು ಇವ್ರ ಕಡೆಯಿಂದ ಯಾವುದೇ ಒಂದು ನೋಟಿಸ್ ಆಗಲಿ ಒಂದು ಏನೂ ಆಗಲಿ ನನಗೆ ಬಂದಿಲ್ಲ. ಸೊ ನಾನು ಬರೋಣ ಅಂತಲೇ ಇದ್ದೆ, ನಾನು ಪಾಠ ಮಾಡಿಬಿಟ್ಟು ಹೋಗೋಣ ಅಂತಲೇ ಇದ್ದಿದ್ದು. ಸೊ ನನಗೆ ಇವಾಗ ಮಾಡ್ಕೊಡ್ತೀನಿ ಅನ್ನೋದನ್ನು ನನ್ನ ನಂಬಿಕೆ ಬರಲಿಲ್ಲ ಇವರು ಪರ್ಮನೆಂಟ್ ಮಾಡ್ಕೊಡ್ತೀನಿ ಅಂತಲೂ. ನಾನು ಹಾಸ್ಪಿಟಲ್ ಇರಬೇಕಾದ್ರೆ ಕುರುಪುಗಳು ಕೇಳೋಕ್ಕೆ ಟಾರ್ಚರ್ ಮಾಡೋದು, ಎಲ್ಲಿದ್ದೀರಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅದಕ್ಕೆ ಕಳಿಸಿ ಅಂತ ಹೇಳೋದು. 3 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ವೈಯಕ್ತಿಕವಾಗಿ ಏನು ಅಂತದೇನಿಲ್ಲ ನಮಗೆ. ನಾವು ಚೆನ್ನಾಗಿ ಫಸ್ಟ್ ಬಂದಾಗ ಸುಮ್ಮನೆ ನಾವೆಲ್ಲ ಕೋಪರೇಟಿವ್ ಆಗಿ ಇರ್ತೀನಮ್ಮ ಅಂತ ಹೇಳಿದವರು, ಮತ್ತೆ ಲೇಟರ್ ನನಗೆ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಅವರು. ಕಾರಣ ಯಾರನ್ನೂ ಅವ್ರ ಮೈಂಡಲ್ಲಿ ಯಾರೋ ಬೇರೆಯವ್ರು ಇರ್ಬೋದು ಸರ್. ಅದಕ್ಕೆ ಇವಾಗ ಅವರನ್ನೇ ತಗೊಂಡಿದ್ದಾರೆ, ಇರೋವಂಥವ್ರನ್ನೇ ತಗೊಂಡಿದ್ದಾರೆ ಸರ್. ಸರ್ ಅವರು ನನಗೆ ನಾನೇ ಹೇಳಿದೆ, ಏನು ನೀವು ಯಾವ ನಿಮ್ಮ ಏನು ನಿಮ್ಮ ಕಮಿಟಿ ರೂಲ್ಸ್ ಏನಿರುತ್ತೆ ಅದಕ್ಕೆ ಒಪ್ಕೊತೀನಿ, ನಾನು ಕೆಲಸ ಮಾಡ್ತೀನಿ, ನನಗೆ ನೀವು ಜಾಬ್ ಕೊಡಬೇಕು, ನನ್ನ ಕ್ಯಾಟಗರಿಗೆ ಬಂದು ನಾನು ಕೊಡಬೇಕು ಅಂತ ನಾನು ಅವ್ರು ಹೇಳಿದ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡಿದ್ದೀನಿ ಸರ್. ಒಪ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೆ. ಅದೇ ರೀತಿ ನಾನು ಅವ್ರೇನೇ ಕಷ್ಟ ಕೊಟ್ಟರು ನಾನು ನನ್ನ ಪಾಣ ನಾನು ಬಂದು ಹೋಗ್ತಾಯಿದ್ದೆ. ಒಬ್ಬರ ಹತ್ರನೂ ನಾನು ಮಾತಾಡ್ತಾ ಇರಲಿಲ್ಲ. ಸೊ ಅವರು ನನಗೆ ಅಡ್ಜಸ್ಟ್ ಮಾಡ್ಕೊತಾ ಇರಲಿಲ್ಲ. ನಾನು ಏನಿದೆ ನಾನು ಪಾಠ ವರ್ಕ್ ಮಾಡಿಬಿಟ್ಟು ನಾನು ಹೊರಟೋಗ್ಬಿಡ್ತಾ ಇದ್ದೆ ಸರ್. ಈಗ ನಾನು ಒಬ್ಬರ ಜೊತೆ ಮಾತಾಡಬಾರ್ದು ಇಲ್ಲಿ. ಒಂದು ಟೀಚರ್ ಆದಮೇಲೆ ಯಾವ ಕೊಲೀಗ್ ಜೊತೆ ನಾನು ಯಾರ ಜೊತೆ ಮಾತಾಡಬಾರ್ದು. ಮಾತಾಡಿದ್ರೆ ಅವ್ರಿಗೆ ಆಯಮ್ಮ ಹತ್ರ ಏನಕ್ಕೆ ಮಾತಾಡ್ತೀರಾ ಅನ್ನೋದು, ಏನು ನನ್ನಿಂದ ಅವ್ರಿಗೇನು ಸಮಸ್ಯೆನೋ ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಸ್ವಲ್ಪ ನಾನಾಗಿ ನಾನೇ ಮಾತಾಡ್ಸಿದ್ರೆ ಅನ್ಕೊಳ್ಳಿ ಅವ್ರಿಗೆ, ಅವ್ರು ಕೂಡ ನೋಟಿಸ್ ಕಳಿಸೋದು. MK ಕೃಷ್ಣಪ್ಪ ಅಂತ ಸರ್, ಅವರು ಮತ್ತೆ ಪ್ರೆಸಿಡೆಂಟ್ ಇವ್ರ ಮಾತು ಕೇಳ್ಕೊಂಡು ಪ್ರೆಸಿಡೆಂಟು ನನಗೆ ಲೆಟರ್ಗಳು ಕೊಡೋದು, ಅದೇ ಜ್ಞಾಪನ ಪತ್ರ ಅಂತ ಕೊಡ್ತಾರೆ ಸರ್. ಅದರಲ್ಲಿ ಇವರು ಹೆಂಗೆ ಹೇಳಿದ್ರೆ ಹಂಗೆ ಅವರು ನೋಡೋದಿಲ್ಲ ಹೊಂದಿಲ್ಲ. ಸೊ ಇವ್ರು ಹೇಳಿದ್ದಕ್ಕೆಲ್ಲ ಇದು ಮಾಡಿಕೊಂಡು ನನಗೆ ಕೊಡೋದು, ನಾನು ಅದಕ್ಕೆ ಒಂದ್ಸರಿ ಸೈನ್ ಮಾಡಿಲ್ಲ. ಆ ವಿಷಯದಲ್ಲಿ ನನಗೂ ಅವ್ರಿಗೂ ಒಂದು ಸ್ವಲ್ಪ ಇದಾಯಿತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಸರ್. ನಾನು ಮಾಡಲ್ಲ ಸರ್, ತಪ್ಪು ಮಾಡದಿರೋದಕ್ಕೆ ನಾನು ಯಾಕೆ ಸೈನ್ ಹಾಕಲಿ, ನಾನು ಹಾಕೋದಿಲ್ಲ ಅಂತ ನಾನು ಇದು ಮಾಡಿದೆ.
ತಿರುಗಿ ನಮ್ಮ ಬ್ರದರ್ ಒಬ್ಬರು ಆಯಿತು ಅದೇ ತಾನೇ ಬರ್ಕೊಡು ಅಂತಂದರೆ ಬರ್ಕೊಟ್ಟೆ. ನಾನು ಯಾವುದೇ ಕಾರಣ ಯಾವುದೇ ನಾನು ತೊಂದರೆ ಕೊಟ್ಟಿಲ್ಲ ಇಲ್ಲಿ, ನಾನು ಯಾವುದೇ ಆ ಥರ ನಡ್ಕೊಂಡಿಲ್ಲ ಅಂತ ಬರ್ಕೊಟ್ಟಿದ್ದೀನಿ ನಾನು ಜ್ಞಾಪನ ಪತ್ರಕ್ಕೆ, ಇದು ರಿಟರ್ನ್ ಇದು ಮಾಡಿಕೊಟ್ಟಿದ್ದೀನಿ ನಾನು. ಸರ್ ಟಾರ್ಚರ್ ಅಂತಂದರೆ ಇದೆ, ನಾನು ಲೇಟಾಗಿ ಬರ್ತೀನಿ ಅನ್ನೋದು, ನಾನು ಬರಬೇಕಾದ್ರೆ ನಾನು ಇಲ್ಲಿ ಪಾಠ ಮಾಡ್ತಾ ಇರ್ತೀನಿ ಅನ್ಕೊಳ್ಳಿ, ಬೇರೆ ನಾನು ಇದ್ರೂ ಬೇರೆಯವನ್ನ ಕರೆಸೋದು ಪಾಠ ಮಾಡೋದು, ಮತ್ತು ಇವರೇನು ಮಾಡಿಲ್ಲ ಅವರೇ ಮಾಡಿದ್ದಾರೆ ಮ್ಯಾಥ್ಸು ಅನ್ನೋದು, ನಾನು ವರ್ಷ ಎಲ್ಲ ಮಾಡಿದ್ರೂ ಒಂದು ದಿವಸ ಯಾರಾದರೂ ಬಂದು ಮಾಡಿಬಿಟ್ರೆ ಅವ್ರ ಹೆಸರು ಹೇಳೋದು, ಈ ಅಮ್ಮ ಏನು ಇಲ್ಲ ಇಲ್ಲಿ ಅಂತ ಮಾತಾಡೋದು, ಈ ಥರ ಎಲ್ಲ ಮಾತಾಡೋದು ಸರ್ ಇಲ್ಲಿ ಇಲ್ಲಿಲ್ಲ ಇಲ್ಲಿರುವಂಥ ಸ್ಟಾಫು. ಸರ್ ನಾನು ಅದೇ ನಾನು ಚೆನ್ನಾಗಿ ಮಾಡಲ್ಲ ಅಂತ ಅವರು ಇಂಟೆನ್ಷನ್ನು ಸರ್. ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಮೇಡಮ್? ಸರ್ ಸ್ಟೂಡೆಂಟ್ಸು ನಾನು ಚೆನ್ನಾಗಿ ಮಾಡ್ತೀನಿ ಅಂತಲೂ ಬರ್ಕೊಟ್ಟು ಸೈನೆಲ್ಲ ಹಾಕ್ಕೊಟ್ಟಿದ್ದಾರೆ ಸರ್. ನಾವು ಯಾವುದೇ ಕಂಪ್ಲೇಂಟ್ ನಿಮ್ಮ ಮೇಲೆ ಕೊಟ್ಟಿಲ್ಲ ಮೇಡಮ್, ಹೆಚ್ಚಮ್ಗೂ ಹೇಳಿಲ್ಲ, ನೀವೇ ಇಲ್ಲಿರೋದ್ರೆ ಚೆನ್ನಾಗಿ ಮಾಡೋದು ಅಂತಲೂ ಹೇಳಿದ್ದಾರೆ ಅವರು ಮಕ್ಕಳು. ಅದೆಲ್ಲ ಇಲ್ಲೇ ಇಟ್ಟಿದ್ದೆ ಸರ್ ಕಬೋರ್ಡಲ್ಲಿ, ಎಲ್ಲ ಇವಾಗ ಏನು ಡಾಕ್ಯುಮೆಂಟ್ಸೇ ಕಾಣಿಸ್ತಿಲ್ಲ, ನಂದು ಬೀಗ ಹೊಡೆದ್ಬಿಟ್ಟು ತೊಗೊಂಡಿದ್ದಾರೆ ಸರ್. ಈಗ ನನಗೆ ಇವಾಗ ಅವ್ರು ಇಂಟೆನ್ಷನ್ ಆಗಿ ಅವರು ಬೇರೆಯವ್ರನ್ನ ತೊಗೊಂಡ್ಬೇಕು ಅಂತ ಫಸ್ಟೇ ಪುಟ್ಟಿ ಪ್ಯಾನಲ್ ಇದ್ರು ಸರ್. ಅದೇ ಅವ್ರ ಸಮಸ್ಯೆಗಳು ಏನಿತ್ತು ಅದನ್ನ ಬಗೆಹರಿಸ್ಕೊಂಡು ನನಗೆ ಲೇಟರ್ ಆನ್ ಕೊಡೋಕ್ಕೆ ಟಾರ್ಚರ್ ಮಾಡಿದ್ದಾರೆ. ಈಗ ನನಗೆ ಕೊಟ್ಟು ನನಗೆ ಇಲ್ಲಿ ಬ್ಯಾಡ್ ನೇಮ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಸರ್. ಈಗ ನನ್ನದೇ ಊರಿದು ನನ್ನ ಹೆಸರನ್ನ ಬ್ಯಾಡಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ನೊಂದು ನನಗೂ ಮಾನಸಿಕ ಹಿಂಸೆಯಿಂದ ನನಗೆ ಬೇರೆ ಅನಾರೋಗ್ಯ ಕೂಡ ಬಂದುಬಿಟ್ಟಿದೆ, ಜಾಸ್ತಿನೇ ಬಿ ಪಿ ಶುಗರ್ ಎಲ್ಲ ಬಂದುಬಿಟ್ಟಿದೆ. ಇವಾಗ ಇವರು ಫಸ್ಟೇ ಹೇಳಿದ್ದಿದೆ ನನಗೆ ಒಂದು 3 ಲಕ್ಷ 3.5 ಲಕ್ಷ ಮಿಗಿಲ್ತಾ ಇತ್ತಲ್ವಾ ಸರ್, ಬಸ್ ಫೇರೆಲ್ಲ ನನಗೆ ಮಿಗ್ತಾ ಇತ್ತು. ಇವರಿಗೆ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ನನಗೆ ಈ ಥರ ನಂಬಿಕೆ ದ್ರೋಹ ಮಾಡ್ಬೋದಾ ಸರ್? ಸರ್ ನನ್ನ ಒಬ್ಬಳಿಗೆ ಈ ಥರ ಅನ್ಯಾಯ ಮಾಡಿಲ್ಲ ಸರ್ ಅವರು, ಇದೇ ಥರ ಇಬ್ಬರು 3 ಜನಕ್ಕೆ ಅದೇ ಥರ ಅನ್ಯಾಯ ಮಾಡಿದ್ದಾರೆ ಸರ್ ಅವರು. 3-4 ವರ್ಷ ದುಡಿಸ್ಕೊಳ್ಳೋದು, ಮತ್ತು ಇನ್ಯಾರೋ ಅನುಕೂಲ ಬಂದಾಗ ಬೇರೆಯವರಿಗೆ ಕೊಡುವಂಥದ್ದು ಇದೆಲ್ಲ ಮಾಡಿದ್ದಾರೆ. ಈಗ ಬೇರೆ ಮಕ್ಕಳಿಗೆ ಆ ಥರ ಆಗ್ಬಾರ್ದು, ಇನ್ಯಾರೇ ಹೆಣ್ಮಗ್ಳು ಸೇರಿಸ್ಕೊಂಡ್ರೂ ಆ ಥರ ಹಾಳು ಮಾಡಬಾರ್ದು ಇವರು ಸಂಸ್ಥೆಯಿಂದ ಹಾಳಾಗ್ಬೋದು ಸರ್. ಇನ್ನೊಂದು ಸರ್, ಈಗ ನಾನು ಇವತ್ತು ಕಮಿಟಿ ಮೀಟಿಂಗ್ ಅಂತ ಬಂದಿದ್ದೀನಿ, ಒಬ್ಬರೂ ಸ್ಪಂದಿಸಲಿಲ್ಲ ಸರ್ ನನಗೆ. ನನ್ನ ನೋಡಿದ ತಕ್ಷಣ ಪ್ರೆಸೆಂಟ್ ಎದ್ದು ಓಡೋಗ್ತಾರೆ ಸರ್. ನಾನು ಎರಡೂವರೆ ವರ್ಷ 3 ವರ್ಷ ಅಂದ್ಕೊಳ್ಳಿ ನಾನು ಕೆಲಸ ಮಾಡಿದ್ದೀನಿ, ಫ್ರೀಯಾಗಿ ಇಟ್ಕೊಂಡು ಬಂದು ಅಲ್ಲಿಂದ ಮಗು ಮಾಡಿದೆ ಅನ್ನೋ ಒಂದು ನಮಗೂ ಅವ್ರ ರಿಲೇಷನ್ಸೇ ಆಗಬೇಕು. ಆ ಒಂದು ಮಾಡಿದಾಳೆ ಅಂತ ಒಂದು ಕನಿಕರನೂ ಇಲ್ಲ ಸರ್, ಮಾತಾಡೋ ಒಂದು ಪೇಷನ್ಸ್ ಇಲ್ಲ. ಏನು ಒಂಥರ ನಾನು ನೋಡಿದ್ರೆ ಓಡ್ತಾ ಇದ್ದಾನೆ, ಇವರು ಸೆಕ್ರೆಟ್ರಿ ಮಗ ಒಡೆಯೋಕೆ ಬರ್ತಾ ಇದ್ದಾನೆ ಸರ್. ಸೆಕ್ರೆಟ್ರಿ ಮಗ ನಿನ್ನ ಕೈ ಕಾಲು ಮುರಿದಾಕ್ತೀನಿ, ನಾನು ನಮ್ಮ ತಾತ ಅದು ಇನ್ಸ್ಟಿಟ್ಯೂಟ್ ಅಂತಾನೆ. ಇವ್ರ ತಾತ ಅದು ಇದ್ದಾಗ ನಾನು ಆ ಥರ ಮಾತಾಡ ಅವ್ರು ಆ ಥರ ಮಾತಾಡ್ದ ನಾವೇನು ಮಾತಾಡಬೇಕು ಸರ್ ಅಲ್ಲಿ? ಎನ್ ಹರೀಶ್ ಅಂತ. ಮೇಡಮ್ ನೀವು ಸಂಬಳ ತಗೊಂಡು ಮಾಡ್ತಾ ಇದೀರಾ ಇಲ್ಲ? ನಾನು ಫ್ರೀಯಾಗಿ ಮಾಡ್ತಾ ಇದ್ದೆ, ನನ್ನ ಕೈಯಿಂದ ಇಟ್ಕೊಂಡು ಬಂದು ಮಾಡ್ತಾ ಇದ್ದೆ ಸರ್. ಅವರು ನನಗೆ ಅನಿದಾಂತ ಶಾಲೆಯಲ್ಲಿ ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನಾನೆಲ್ಲ ಅವ್ರ ಕಂಡೀಷನ್ಸ್ ಒಪ್ಪಿಕೊಂಡು ನಾನು ನನ್ನ ನನಗೆ ಸಂಬಳ ಕೂಡ ಇದಿಲ್ಲಮ್ಮ ಅಂತ ಹೇಳಿದ್ಮೇಲೆ ನಾನೇ ಕೈಯಿಂದ ಇಟ್ಕೊಂಡು ಬಂದು ಮಾಡ್ತಾ ಇದ್ದೆ ಸರ್.